ನವರಾತ್ರಿ ಶುರುವಾಗಿದ್ದ ಮೊದಲನೇ ದಿನ ಇವತ್ತು ದೇವಿಯ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಕೊಂಡು ತಲೆ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಟೆ. ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನದಲ್ಲೂ ಕೂಡ ವಿಶೇಷ ಕಾರ್ಯಕ್ರಮಗಳು ಹಾಗೆ ದೇವಿಯ ಅಲಂಕಾರಗಳನ್ನು ಹೊರಗಡೆ ಬೋರ್ಡಲ್ಲಿ ಹಾಕಿರ್ತಾರೆ, ಇಲ್ಲೂ ಸಹ ಹಾಕಿದ್ದಾರೆ ನೋಡಿ. ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿಯ ಮೊದಲನೇ ದಿನ ಇವತ್ತು, ಹಾಗೆ ನಾನು ಬೆಂಗಳೂರಿನ ಜಯನಗರ 4th T block ಅಲ್ಲಿರುವಂತಹ ಗಂಗಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ. ಹಾಗೆ ಇವತ್ತು ಮೊದಲನೇ ದಿನ ಆಗಿರೋದ್ರಿಂದ, ನವರಾತ್ರಿ ಮೊದಲನೇ ದಿನ ಆಗಿರೋದ್ರಿಂದ ದೇವಿಗೆ ವಿಶೇಷವಾದ ಅಲಂಕಾರ ಸಹ ಇರುತ್ತೆ. 9 ದಿನಾನು ಕೂಡ ದೇವಿಗೆ ಬೇರೆ ಬೇರೆ ಅಲಂಕಾರ ಇರುತ್ತೆ. ಇವತ್ತು ಯಾವ ಅಲಂಕಾರವನ್ನ ಮಾಡಿದ್ದಾರೆ ಅದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಇರುತ್ತೆ ನವರಾತ್ರಿ ಟೈಮಲ್ಲಿ. ದೇವಿಯ ದೇವಸ್ಥಾನಕ್ಕಂತೂ ವಿಶೇಷವಾಗಿ ನಾವು ಭೇಟಿ ಕೊಡಲೇಬೇಕು. ಇವತ್ತು ಮೊದಲನೇ ದಿನ, ಹಳದಿ ಬಣ್ಣ, ನಾನು ಹಳದಿ ಬಣ್ಣ ಕೂಡ ಧರಿಸಿದ್ದೀನಿ ಇವತ್ತು. ಗಂಗಮ್ಮ ದೇವಿಯ ದರ್ಶನ ಮಾಡೋಕ್ಕೆ ಒಳಗಡೆ ಹೋಗ್ತಾ ಇದ್ದಂಗೆ ಅಲ್ಲಿ ಭರತನಾಟ್ಯ ಪ್ರದರ್ಶನ ನಡೀತಾ ಇತ್ತು. ಸಂಗೀತ ಆಗಿರ್ಬೋದು, ಭರತನಾಟ್ಯ ಆಗಿರ್ಬೋದು, ನಮ್ಮ ಸಂಸ್ಕೃತಿಯ ಒಂದು ಭಾಗ. ಪ್ರತಿ ವರ್ಷ ನವರಾತ್ರಿಯ ಟೈಮಲ್ಲಿ ಈ ತರಹದ ಸಂಗೀತ ಕಾರ್ಯಕ್ರಮಗಳು, ನೃತ್ಯ ಕಾರ್ಯಕ್ರಮಗಳು ದೇವಿಯ ಎದುರಲ್ಲಿ ನಡೆಯೋದು ನಮಗೂ ಕೂಡ ಸಂತೋಷ, ಹಾಗೆ ಆ ಕಲೆಯನ್ನು ಪ್ರದರ್ಶನ ಮಾಡೋರಿಗೂ ಕೂಡ ಸಂತೋಷವಾಗಿರುತ್ತೆ. ಹಾಗೆ ನೀವಿಲ್ಲಿ ನೋಡ್ಬೋದು ದಸರಾ ಗೊಂಬೆಗಳನ್ನು ಎಷ್ಟು ನೀಟಾಗಿ ಜೋಡಿಸಿಟ್ಟಿದ್ದಾರೆ ಅಂತ. ದಸರಾ ಅಂದ್ರೇ ಗೊಂಬೆಗಳ ಪ್ರದರ್ಶನ, ಅದು ಕೂಡ ಒಂದು ವಿಶೇಷತೆನೇ ಹೌದು. ಈ ಹಬ್ಬದ ವಿಶೇಷತೆಗಳಲ್ಲಿ ಗೊಂಬೆಗಳನ್ನು ಪ್ರದರ್ಶನ ಮಾಡೋದು, ಗೊಂಬೆಗಳನ್ನು ಕುಳ್ಸೋದು ಕೂಡ ಒಂದು. ಶಕ್ತಿ ಸ್ವರೂಪಿಣಿ ಜಗನ್ಮಾತೆ ಗಂಗಮ್ಮ ದೇವಿಯ ದರ್ಶನವನ್ನು ಮಾಡೋಣ. ಇವತ್ತಿನ ವಿಶೇಷವಾದ ಅಲಂಕಾರ ಕಡಲೆಯಿಂದ ಮಾಡಿದ್ರು, ಹಾಗೆ ತುಂಬಾ ಸುಂದರವಾಗಿ ಕೂಡ ಇತ್ತು. ಇಲ್ಲಿಯ ವಿಶೇಷತೆ ಅಂದರೆ ಭಕ್ತರು ತಮ್ಮ ಕಷ್ಟಗಳನ್ನು ದೇವಿಯ ಬಳಿ ಬಂದು ಹೇಳಿಕೊಂಡು ಇಷ್ಟಾರ್ಥ ಸಿದ್ಧಿಯನ್ನು ಮಾಡ್ಕೋತಾರೆ. ಎಷ್ಟೋ ಜನ ಮದುವೆ ಆಗದೆ ಹೋದವರು, ಹಾಗೆ ಮಕ್ಕಳಾಗದೆ ಹೋದವರು, ಹಾಗೆ ಬೇರೆ ಬೇರೆ ಸಮಸ್ಯೆಯಲ್ಲಿರೋರು ಇಲ್ಲಿ ಬಂದು ತಾಯಿ ಬಳಿ ತಮ್ಮ ಕಷ್ಟಗಳನ್ನು ಹೇಳ್ಕೋತಾರೆ, ಹರಕೆಯನ್ನು ಹೇಳಿಕೊಂಡು ಇಷ್ಟಾರ್ಥ ಸಿದ್ಧಿಯನ್ನು ಮಾಡ್ಕೋತಾರೆ. ಎಷ್ಟೋ ಜನರಿಗೆ ಪರಿಹಾರ ಆಗತ್ತೆ, ನಾವು ನಂಬಿದ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ ಅನ್ನುವಂತಹ ನಂಬಿಕೆ ನಮ್ಮಲ್ಲಿದೆ. ನವರಾತ್ರಿಯ ಮೊದಲನೇ ದಿನ ಗಂಗಮ್ಮ ದೇವಿಯ ದೇವಸ್ಥಾನದಲ್ಲಿ ನಡೀತಾ ಇರುವಂತಹ ಭರತನಾಟ್ಯ ಪ್ರದರ್ಶನ ಹೀಗಿತ್ತು ನೋಡಿ. ಸಾಧ್ಯ
ಸಹ ತಪ್ಪದೇ ಗಂಗಮ್ಮ ದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ. ನವರಾತ್ರಿಯ ಸಮಯದಲ್ಲಿ ಈ ದೇವಿಯನ್ನು ನೋಡೋಕ್ಕೆ ತುಂಬ ಸುಂದರವಾಗಿರುತ್ತೆ. ಗಂಗಮ್ಮ ದೇವಿ ದೇವಸ್ಥಾನ ಇರೋದು ಜಯನಗರ 4th T Block. ನಾನು ಅಡ್ರೆಸ್ಸನ್ನು ಸಹ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈ ದೇವಸ್ಥಾನ ಓಪನ್ ಆಗೋದು 8:30 ಮಧ್ಯಾಹ್ನ 12:30 ತನಕ, ಹಾಗೆ 5:30 ರಾತ್ರಿ 8:30 ತನಕ. ನೀವು 5:30 ರಾತ್ರಿ 8:30 ಟೈಮಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡ್ಬೋದು, ಹಾಗೆ ವಿಶೇಷವಾದ ಅಲಂಕಾರವನ್ನು ಸಹ ಆ ಟೈಮಲ್ಲಿ ಬಂದರೆ ನೋಡ್ಬೋದು. ಹಾಗೆ ಪ್ರತಿದಿನ ಸಹ ಬೇರೆ ಬೇರೆ ಕಾರ್ಯಕ್ರಮಗಳು ಇಲ್ಲಿರುತ್ತೆ. ಎಲ್ರಿಗೂ ಧನ್ಯವಾದಗಳು.